ಎಲ್ಲರಿಗೂ ಕೂಡ ನಮಸ್ಕಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಉಚಿತ ಅಕ್ಕಿ ಬದಲು ಹಣ ಬರ್ತಾ ಇರೋದನ್ನ ಸ್ಟಾಪ್ ಮಾಡಿ ಇನ್ ಮುಂದೆ ನಿಮಗೆ ಉಚಿತ ವಸ್ತುಗಳನ್ನ ಕೊಡ್ತೀವಿ ಅಂತ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಿದೆ ಇದ್ರ ಬಗ್ಗೆ ನಮ್ಮ ಚಾನಲ್ ಕೂಡ ವಿಡಿಯೋನ ನೋಡಿರ್ತೀರಾ ನೀವು ಇದು ಸರ್ಕಾರದವರ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೊಟ್ಟಿದರೆ ಇನ್ ಮುಂದೆ ನಿಮಗೆ ಉಚಿತ ಅಕ್ಕಿ ಬದಲು ಹಣ ಏನು ಬರ್ತಿತ್ತಲ್ಲ ಅದು ಸ್ಟಾಪ್ ಆಗುತ್ತೆ ಇನ್ ಮುಂದೆ ಉಚಿತವಾಗಿ ದಿನಸಿ ಕಿಟ್ ಅನ್ನ ಪಡ್ಕೊತೀರಾ ಇವಾಗ ಆ ಒಂದು ದಿನಸಿ ಕಿಟ್ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಬಂದಿದೆ ಮತ್ತೆ ಈ ಒಂದು ದಿನಸಿ ಕಿಟ್ನ ಪಡ್ಕೊಳ್ಳೋಕೆ ಯಾರ್ಯಾರು ಡಾಕ್ಯುಮೆಂಟ್ ಸಲ್ಲಿಸಬೇಕು ಯಾರು ಬಾರದು ಏನಕ್ಕೆ ಸಲ್ಲಿಸಬೇಕು ಎಲ್ಲಾ ಕೂಡ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ನೀವು ಉಚಿತ ಅಕ್ಕಿ ಹಣನ ಪಡ್ಕೋತಾ ಇದ್ದಾರೆ ಈ ಒಂದು ವಿಡಿಯೋನ ಎಲ್ಲೂ ಮಧ್ಯ ಮಧ್ಯ ಓಡಿಸ್ತೇನೆ ಬಿಗಿನಿಂಗ್ ಇಂದ ಎಂಡ್ ಕೂಡ ಫುಲ್ ವಿಡಿಯೋ ನೋಡಿ ಅವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತಿರ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಸರ್ಕಾರದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು ನಿಮಗೆ ಅನ್ನಭಾಗ್ಯ ಯೋಜನೆ ಇಡಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಆದರೆ ಅವಾಗ ನಿಮಗೆ ಸರ್ಕಾರದವರು ಒಂದು ಅಧಿಕಾರಕ್ಕೆ ಬಂದಾಗ ಐದು ಕೆ ಜಿ ಅಕ್ಕಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೂ ಐದು ಕೆ ಜಿ ದುಡ್ಡನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಕ್ಕೆ ದುಡ್ಡನ್ನ ಕೊಡ್ತಿದ್ರು ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಇದ್ದರೂ ಕೂಡ ಸ್ಟಾಕು ಇವ್ರಿಗೆ ಅಕ್ಕಿ ಕೊಡ್ತಾರಲ್ಲ ರಾಜ್ಯ ಸರ್ಕಾರದವ್ರಿಗೆ ಇವಾಗ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಒಂದು ವರ್ಷಕ್ಕೆ ಪೂರ್ತಿ ನಿಮ್ಗೆ ಎಷ್ಟು ಅಷ್ಟು ಕ್ವಾಂಟಿಟಿ ಅಕ್ಕಿ ನಮ್ಮ ಹತ್ರ ಸ್ಟಾಕ್ ಇದೆ ತಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದಾರೆ ಆದರೆ ಇವಾಗ ರಾಜ್ಯ ಸರ್ಕಾರದವ್ರು ಅಂದ್ಬಿಟ್ಟು ಆ ಒಂದು ಅಕ್ಕಿನ ಇಲ್ಲ ಯಾಕೆಂದ್ರೆ ಅವರು ಅವಾಗ ಕೊಟ್ಟಿಲ್ಲ ನಾವು ಕೇಳಿದಾಗ ಅವ್ರು ಕೇಳಿ ಕೊಟ್ಟಾಗ ನಾವ್ಯಾಕೆ ತೊಗೋಬೇಕು ಅಂತ ಈ ರೀತಿ ಮಾಡ್ತಾ ಮಾಡ್ತಾಯಿದರೆ ಇವಾಗ ಅದಕ್ಕೋಸ್ಕರ ರಾಜ್ಯ ಸರ್ಕಾರದವರು ಏನ್ ತೀರ್ಮಾನ ಮಾಡಿದಾರೆ ಅಂದ್ರೆ ಇಲ್ಲಿ ಪ್ರತಿ ಒಬ್ಗೂ ಕೂಡ ಯಾರು ಉಚಿತ ಅಕ್ಕಿಯನ್ನ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹಣ ಬರೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಉಚಿತ ಅಕ್ಕಿ ಜೊತೆ ಡೈರೆಕ್ಟ್ ಆಗಿ ಉಚಿತ ಒಂದು ದಿನಸಿ ಕಿಟ್ ಕೊಡೋಣ ಅಂತ ಒಂದು ತೀರ್ಮಾನನ ಮಾಡಿದ್ರ ಏನಕ್ಕೆ ಈ ರೀತಿ ತೀರ್ಮಾನ ಮಾಡಿರೋದಂದ್ರೆ ಇಲ್ಲಿ ಸಾಕಷ್ಟು ಜನ ಹತ್ರ ಒಂದು ಸರ್ವೆನ ಕಲೆಕ್ಟ್ ಮಾಡಿದರೆ ಅವಾಗ ಸಾಕಷ್ಟು ಜನ ಹೇಳಿದೇನೆ ಉಚಿತ ಅಕ್ಕಿ ಜೊತೆ ನಮ್ಗೆ ಹಣ ಬದಲು ಅಥವಾ ಉಚಿತ ಇನ್ನೊಂದ್ ಸ್ವಲ್ಪ ಅಕ್ಕಿ ಬದಲು ನಮ್ಗೆ ದಿನಸಿ ಕಿಟ್ ನ ಕೊಟ್ಟೆ ತುಂಬಾ ಸಹಾಯ ಆಗುತ್ತೆ ಅಂತ ಸರ್ಕಾರಕ್ಕೆ ರಿಪೋರ್ಟ್ ನ ಕೊಟ್ಟಿದ್ದಾರೆ ಎಷ್ಟು ಜನ ಅದಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಂಡಿದಾರೆ ಹಾಗಾದ್ರೆ ಉಚಿತ ಅಕ್ಕಿ ಬದಲು ಏನು ದಿನಸಿ ಕಿಟ್ ಎಷ್ಟು ಕ್ವಾಂಟಿಟಿಯಲ್ಲಿ ಬರ್ತಿದೆ ಮತ್ತೆ ನೀವು ಏನೇನು ದಾಖಲಾತಿಗಳನ್ನ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಏನಕ್ಕೆ ಸಲ್ಲಿಸಬೇಕು ಎಲ್ಲಾನು ಕೂಡ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ನಿಮ್ಮ ಹತ್ರ ಏನಾದರೂ ಒಂದು ರೇಷನ್ ಕಾರ್ಡ್ ಇದೆ ಅಂದರೆ ಪ್ರತಿ ತಿಂಗಳು ಕೂಡ ಹೋಗ್ತೀರಾ ರೇಷನ್ ಅಂಗಡಿಗೆ ಪ್ರತಿ ತಿಂಗಳು ಕೂಡ ರೇಷನ್ ತಗೋ ಬರ್ತೀರಾ ಇಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ನಿಮಗೆ ಧಾನ್ಯಗಳು ಬರ್ತಿದೆ ಅಂದರೆ ಕೆಲವ್ರಿಗೆ ಐದು ಕೆ ಜಿ ಫುಲ್ ಕ್ವಾಂಟಿಟಿ ಅಕ್ಕಿ ಬರುತ್ತೆ ಕೆಲವ್ರಿಗೆ ಐದು ಕೆ ಜಿ ಅಕ್ಕಿಲಿ ಏನಾಗುತ್ತೆ ಅಂದರೆ ಮೂರು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಈ ರೀತಿ ಮಿಕ್ಸ್ ಆಗೋ ಕೂಡ ಬರುತ್ತೆ ಇದು ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿ ವೇರಿ ಆಗುತ್ತೆ ಒಟ್ಟಿನಲ್ಲಿ ಒಬ್ಬ ಪರ್ಸನ್ಗೆ ಐದು ಕೆ ಜಿ ಒಂದು ಆಹಾರ ಧಾನ್ಯ ಅಂತೂ ಸಿಗ್ತಿದೆ ನಿಮಗೆ ರೇಷನ್ ಕಾರ್ಡ್ ಇರೋದ್ರಿಂದ ಇವಾಗ ಕೇಂದ್ರ ಸರ್ಕಾರದಿಂದ ಏನು ಈ ಒಂದು ಬರ್ತಿದೆಯಲ್ಲ ಕ್ವಾಂಟಿಟಿ ಇದು ಅಕ್ಕಿ ಮತ್ತು ರಾಗಿ ಅದು ಕಂಟಿನ್ಯೂ ಆಗುತ್ತೆ ಇದಕ್ಕೆ ಅಡಿಷನಲ್ ಆಗಿ ನಿಮಗೆ ಉಚಿತ ವಸ್ತುಗಳು ಕೂಡ ರಾಜ್ಯ ಸರ್ಕಾರದಿಂದ ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮಗೆ ಸಿಗುತ್ತೆ ಹಾಗಾದರೆ ನಿಮಗೆ ಏನೇನು ಸಿಗುತ್ತೆ ಯಾವೊಂದು ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನಿಮಗೆ ಎರಡು ಕೆ ಜಿ ಬೇಳೆ ಮತ್ತು ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಉಪ್ಪನ್ನ ಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ನಾಲ್ಕು ಜನ ಇದ್ದರೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಐದು ಜನ ಆರು ಜನ ಅಥವಾ ಮೂರು ಜನ ಈ ರೀತಿ ಇದ್ದರೆ ವೇರಿ ಆಗುತ್ತೆ ಇದ್ರ ಬಗ್ಗೆ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇಲ್ಲಿ ನಾಲ್ಕು ಸದಸ್ಯರು ಸೇರಿಸಿ ಇಷ್ಟು ಒಂದು ಕ್ವಾಂಟಿಟಿ ಬರುತ್ತೆ ಒಬ್ಬರಿಗೆ ಎರಡು ಕೆ ಜಿ ಬೆಳೆ ಒಂದು ಲೀಟರ್ ಎಣ್ಣೆ ಆ ರೀತಿ ಕೊಡಲ್ಲ ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾರೆ ಸರಿನಾ ಮತ್ತೆ ಇವಾಗ ನೀವೇನೇ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ನಿಮ್ದು ಮನೆದು ಕಂದಾಯ ಪತ್ರನ ಸಬ್ಮಿಟ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಲೀಸ್ ಅಲ್ಲಿ ಲೀಸ್ ಅಗ್ರಿಮೆಂಟ್ ಅಥವಾ ಬಾಡಿಗೆಲ್ಲಿದ್ರೆ ಬಾಡಿಗೆದ ಅಗ್ರಿಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇದನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು ಯಾವಾಗ ಸಬ್ಮಿಟ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಕ್ ಕೇಳಿದಾರೆ ರೇಷನ್ ಡಿಪೋಗಳಿಗೆ ಆವಾಗ ನಿಮ್ಮ ರೇಷನ್ ಡಿಪೋದವರು ಈ ಒಂದು ಡಾಕ್ಯುಮೆಂಟ್ಸ್ ಕೇಳಿದಾಗ ನೀವು ಒಂದು ಅವ್ರು ಟೈಮಲ್ಲಿ ಸಬ್ಮಿಟ್ ಮಾಡ್ಬೇಕಾಗಿರೋ ಜೆರಾಕ್ಸ್ ಮಾಡಿಸಿ ಆವಾಗ ನಿಮ್ಮ ರೇಷನ್ ಕಾರ್ಡ್ನ ವೆರಿಫೈ ಮಾಡ್ತಾರೆ ಏನಾದರೂ ಫೇಕ್ ಆಗಿ ಮಾಡ್ಸಿದ್ರ ಇಲ್ವಾ ಅಂತ ಆವಾಗ ಮಾತ್ರ ನೀವು ಸಬ್ಮಿಟ್ ಮಾಡಿ ಕೇಳಿಲ್ಲ ಅಂದ್ರೆ ಯಾರು ಕೂಡ ಸಬ್ಮಿಟ್ ಮಾಡೋಕೆ ಹೋಗ್ಬಿಡಿ ಮತ್ತೆ ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು